हाय हेलो फ्रेंड्स, एल्लरिगू कूड़ा नमस्ते। एल्लरिगू कूड़ा जुलाई 17 मत्तु 18 2023 रा प्रचलित घटनेगळिगे निमगे एल्लरिगू कूड़ा स्वागत। ಮೊದಲನೆಯದಾಗಿ ಈ ಒಂದು ಪ್ರಚಲಿತ ಘಟನೆಗಳನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಒಂದು ಚಾನೆಲ್ನಲ್ಲಿ ನಿಮಗೆ ಪ್ರತಿದಿನ ಪ್ರಚಲಿತ ಘಟನೆಗಳು ನಿಮಗೆ ಯಾವ ರೀತಿ ಸಿಗ್ತವೆ ಅಂತ ತಿಳಿಸಿಬಿಡ್ತೇನೆ। ಯಾಕೆ ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತದ್ದು। ಇದು ಗೊತ್ತಿಲ್ಲ ಅಂತಂದ್ರೆ ನೀವು ಕರೆಕ್ಟಾಗಿ ಆನ್ಸರ್ ನ ಮಾಡೋದು ಅಥವಾ ನೀವು ಈ ಒಂದು ವಿಡಿಯೋಗಳನ್ನು ನೋಡೋದು ಯೂಸ್ಫುಲ್ ಆಗೋದಿಲ್ಲ। ಯಾಕೆ ಅಂತಂದ್ರೆ ಮೊದಲನೆಯದಾಗಿ ನೀವು ಯಾವ ರೀತಿ ಕರೆಂಟ್ ಅಫೇರ್ಸ್ ನ ನೀವು ಓದಬೇಕು ಮತ್ತೆ ಯಾವ ರೀತಿ ಕರೆಂಟ್ ಅಫೇರ್ಸ್ ನಿಮ್ಮ ಒಂದು ಎಕ್ಸಾಮ್ ಗಳಿಗೆ ಬರ್ತವೆ ಈ ರೀತಿಯಾಗಿ ನಿಮಗೆ ತುಂಬಾ ಮೊದಲನೆಯದಾಗಿ ಗೊತ್ತಿರಬೇಕು। ಮೊದಲನೆಯದಾಗಿ ಬನ್ನಿ ಈಗ ನಮ್ಮ ಒಂದು ಚಾನೆಲ್ ಅಲ್ಲಿ ನಿಮಗೆ ಯಾವ ರೀತಿ ಪ್ರತಿದಿನ ಇಲ್ಲಿ ಕರೆಂಟ್ ಅಫೇರ್ಸ್ ಸಿಗ್ತವೆ ಅಂತ ನೋಡೋಣ। ಎಕ್ಸಾಮ್ ಇನ್ ಕನ್ನಡ ಪ್ರಚಲಿತ ಘಟನೆಗಳಲ್ಲಿ ನೋಡಿ ಇಲ್ಲಿ ಪ್ರತಿದಿನ ನಾನು ಇದನ್ನ ಹೇಳ್ತೇನೆ। ಪ್ರತಿದಿನ ಯಾರ್ಯಾರು ನೋಡಿರ್ತೀರಾ ಎಲ್ಲರೂ ಕೂಡ ನೀವು ಸ್ಕಿಪ್ ಮಾಡಿ 2 ನಿಮಿಷ ಆದ ನಂತರ ನೀವು ಕ್ಲಾಸಸ್ ಗಳನ್ನು ಡೈರೆಕ್ಟ್ ಆಗಿ ವೀಕ್ಷಣೆಯನ್ನ ಮಾಡಬಹುದು। ಯಾರಿಗೆ ಇದು ಗೊತ್ತಿಲ್ಲ ಅವರು ಮಾತ್ರ ಕರೆಕ್ಟ್ ಆಗಿ ನೋಡ್ಕೊಳ್ತಾ ಹೋಗಿ, ತುಂಬಾ ಇಂಪಾರ್ಟೆಂಟ್ ಇರ್ತದೆ। ಎಕ್ಸಾಮ್ ಇನ್ ಕನ್ನಡ ಪ್ರಚಲಿತ ಘಟನೆಗಳಲ್ಲಿ ನಿಮಗೆ ಪ್ರತಿದಿನ ಯಾವ ರೀತಿಯಲ್ಲಿ ಕ್ಲಾಸಸ್ ಗಳನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಇಲ್ಲಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಗಳು ಇರ್ತವೆ। ಒನ್ ಲೈನರ್ ಕರೆಂಟ್ ಅಫೇರ್ಸ್ ಗಳು ಹೇಗಪ್ಪ ಅಂತಂದ್ರೆ, ಪ್ರತಿದಿನ ನಿಮಗೆ ಒಂದು ಪ್ರಶ್ನೆ ಮತ್ತು ಅದಕ್ಕೆ ತಕ್ಕಂತೆ ಒಂದು ಉತ್ತರ ಇರ್ತದೆ। ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಒನ್ ಲೈನರ್ ಕರೆಂಟ್ ಅಫೇರ್ಸ್ ಅನ್ನು ನಿಮಗೆ ಡೈರೆಕ್ಟ್ ಆಗಿ ಫ್ರೇಮ್ ಮಾಡಿ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡಿರ್ತೇವೆ। ಇದನ್ನು ಮಿಸ್ ಮಾಡಬೇಡಿ, ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಕೊಳ್ತಾ ಹೋಗಿ, ತುಂಬಾ ಇಂಪಾರ್ಟೆಂಟ್ ಇರ್ತದೆ ಆನ್ಸರ್ ಕೂಡ ನಾವು ಕೊಡ್ತಾ ಹೋಗ್ತೇವೆ ಇದಕ್ಕೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಗಳಿಗೆ, ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ। ಇದಾದ ಬಳಿಕ ಇಲ್ಲಿ ಎರಡನೇದಾಗಿ ಪ್ರಚಲಿತವಾಗಿರತಕ್ಕಂಥ ಒಂದು ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ। ಬಹು ಆಯ್ಕೆ ಪ್ರಶ್ನೆಗಳು ಹೇಗಪ್ಪ ಅಂತಂದ್ರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ರೀಸೆಂಟ್ ಆಗಿ ನಾವು ನಿಮಗೇನು ಕರೆಂಟ್ ಅಫೇರ್ಸಲ್ಲಿ ಅಥವಾ ಪ್ರಚಲಿತ ಘಟನೆಗಳಲ್ಲಿ ಏನು ಓದಿಸಿರ್ತೇವೆ ಅದರ ಮೇಲೆ ನಿಮಗೆ ಕ್ವಶನ್ ಅನ್ನು ಫ್ರೇಮ್ ಮಾಡಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿರ್ತೇವೆ। ಎಲ್ಲರೂ ಕೂಡ ಅದನ್ನು ಕರೆಕ್ಟಾಗಿ ಓದ್ಕೋಬೇಕಾಗಿರ್ತದೆ। ನಿಮಗೆ ಈ ರೀತಿಯಾಗಿ ಏನು ಕ್ಲಾಸಸ್ಗಳನ್ನು ಮಾಡಿಕೊಡ್ತೇವೆ, ತುಂಬ ಇಂಪಾರ್ಟೆಂಟ್ ಆಗಿರ್ತವೆ, ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬಾರ್ದು। ಅದಾದ ಬಳಿಕ ಇಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಒಂದು ಪೇಪರ್ ಕಟಿಂಗ್ಸ್ಗಳು ಇರ್ತವೆ। ಪೇಪರ್ ಕಟಿಂಗ್ಸ್ಗಳು ಹೇಗಪ್ಪ ಅಂತಂದರೆ, ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ಹಾಗೆ ಇಲ್ಲಿ ಇನ್ನಿತರ ಒಂದು ಪೇಪರ್ಗಳ ಒಂದು ಮಾಹಿತಿಯನ್ನು ಕಟ್ ಮಾಡಿಕೊಂಡು ಅಥವಾ ಪೇಪರ್ ಕಟಿಂಗ್ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತೆಗೆದುಕೊಂಡು ಬಂದು ನಿಮಗೆ ಡೈರೆಕ್ಟಾಗಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ। ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ, ಇದನ್ನು ಕೂಡ ಮಿಸ್ ಮಾಡ್ಕೋಬೇಡಿ, ಡೈರೆಕ್ಟಾಗಿ ಇಲ್ಲಿಂದ ಕ್ವಶನ್ಗಳು ಫ್ರೇಮ್ ಆಗ್ತವೆ। ಇದಾದ ಬಳಿಕ ಇಲ್ಲಿ ನಾಲ್ಕನೇದಾಗಿ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಒಂದು ಮ್ಯಾಪ್ ಪ್ರಶ್ನೆ ಇರ್ತದೆ। ಮ್ಯಾಪ್ ಪ್ರಶ್ನೆ ಹೇಗಪ್ಪ ಅಂತಂದರೆ, ನಿಮಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಏಷ್ಯಾ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಯಾವುದಾದ್ರೂ ಒಂದು ಮ್ಯಾಪನ್ನು ತಂದಿರ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಹೇಳ್ತೇವೆ। ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಇದಕ್ಕೆ ಆನ್ಸರ್ನ ಮಾಡಬೇಕಾಗಿರ್ತದೆ। ಈ ರೀತಿಯಾಗಿ ಮ್ಯಾಪ್ ಪ್ರಶ್ನೆಯನ್ನು ಕೂಡ ನಿಮಗಾಗಿ ಅಂತಲೇ ಕೊಡ್ತೇವೆ, ಎಲ್ಲರೂ ಕೂಡ ಆನ್ಸರ್ನ ಮಾಡ್ಕೋತಾ ಹೋಗಿ। ಕೊನೆಯದಾಗಿ ಇಲ್ಲಿ ಕ್ವಿಜ್ ಪ್ರಶ್ನೆಗಳು ಇರ್ತವೆ। ಕ್ವಿಜ್ ಪ್ರಶ್ನೆಗಳು ಹೇಗಪ್ಪ ಅಂತಂದರೆ, ನಿಮಗೆ ಇಲ್ಲಿ 5 ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪ್ರಶ್ನೆಗಳನ್ನು ಏನು ಕೊಡ್ತೇವೆ ಅದರ ಜೊತೆಗೆ ನಿಮಗೆ ಕ್ವಿಜ್ ಪ್ರಶ್ನೆಗಳನ್ನು ಕೂಡ ಕೊಡ್ತೇವೆ। ಎಲ್ಲರೂ ಕೂಡ ಅದಕ್ಕೆ ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡಬೇಕಾಗಿರ್ತದೆ। ನೋಡಿ ಇಲ್ಲಿ ನೀವು ಕಮೆಂಟ್ ಮಾಡೋದು ಯಾವ್ಯಾವುದಕ್ಕೆ ಅಂತಂದರೆ, ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ ಪ್ರಶ್ನೆ, ಕ್ವಿಜ್ ಪ್ರಶ್ನೆ, ಇವೆರಡಕ್ಕೂ ಕೂಡ ನೀವೇ ಆನ್ಸರ್ನ ಮಾಡ್ತೀರಾ। ಈ ಮೂರು ಕೂಡ ನಾವು ಹೇಳ್ಕೊಡ್ತೇವೆ, ನಾವು ಕ್ಲಾಸಸ್ಗಳನ್ನು ಮಾಡ್ಕೊಡ್ತಾ ಹೋಗ್ತೇವೆ। ಎಲ್ಲರೂ ಕೂಡ ನಾವು ಈ ಒಂದು ಮೂರುಗಳನ್ನು ಏನು ಕರೆಂಟ್ ಅಫೇರ್ಸ್ ಇರ್ತದೆ, ಒನ್ ಲೈನ್ ಕರೆಂಟ್ ಅಫೇರ್ಸ್, ಪ್ರಚಲಿತವಾಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳು, ಪೇಪರ್ ಕಟಿಂಗ್ಸ್ಗಳು, ಇವು ಮೂರು ಇಂಪಾರ್ಟೆಂಟ್ ಇರ್ತವೆ, ಇದನ್ನು ನಾವು ಹೇಳ್ಕೊಡ್ತೇವೆ। ಅದಾದ ಬಳಿಕ ಇಲ್ಲಿ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ ಪ್ರಶ್ನೆ ಆನ್ಸರ್ನ ಮಾಡಬೇಕಾಗಿರ್ತದೆ, ಕ್ವಿಜ್ ಪ್ರಶ್ನೆಗಳನ್ನು ಕೂಡ ನೀವೇ ಆನ್ಸರ್ನ ಮಾಡಬೇಕಾಗಿರ್ತದೆ। ಈ ರೀತಿಯಾಗಿ ಕ್ಲಾಸಸ್ಗಳು ನಡೀತವೆ। ನಮ್ಮ ಪ್ರಯತ್ನ ನಿಮಗೇನಾದರೂ ಹೆಲ್ಪ್ಫುಲ್ ಆಗ್ತಾ ಇದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡುವುದರ ಮೂಲಕ ನೀವು ನಮಗೆ ಸಪೋರ್ಟ್ನ ಮಾಡಬಹುದು। ಬನ್ನಿ ಈಗ ಡೈರೆಕ್ಟಾಗಿ ನಮ್ಮ ಒಂದು ಮೊದಲನೇದಾಗಿ ಥಂಬ್ನೇಲ್ ಕ್ವಶನನ್ನು ನೋಡ್ಕೊಳ್ತಾ ಹೋಗೋಣ। ಥಂಬ್ನೇಲ್ ಕ್ವಶನ್ ತುಂಬ ಇಂಪಾರ್ಟೆಂಟ್ ಇರ್ತದೆ, ಬನ್ನಿ ಈಗ ನೋಡಿ। ಇಲ್ಲಿ ಇತ್ತೀಚೆಗೆ ಇಸ್ರೋ ಇದರಿಂದ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಎಲ್ ವಿ ಎಮ್ 3 M4 ಎಂಬತಕ್ಕಂಥ ಒಂದು ರಾಕೆಟ್ ಮೂಲಕ, ಈ ಒಂದು ರಾಕೆಟ್ ಮೊದಲನೇ ಹೆಸರು ಏನಪ್ಪ ಅಂತಂದರೆ GSLV ರಾಕೆಟ್ ಅಂತ ನಾವು ಇಷ್ಟು ದಿನ ಕರಿತಿದ್ವಿ, GSLV ರಾಕೆಟ್। ಇದನ್ನು LV M3 M4 ಅಂತ ಇಲ್ಲಿ ಮರುನಾಮಕರಣ ಮಾಡಲಾಗಿದೆ ಈ ಒಂದು ರಾಕೆಟನ್ನು। ಈ ಒಂದು LV M3 M4 ಮೂಲಕ ಚಂದ್ರಯಾನ 3 ನಾವು ಯಶಸ್ವಿಯಾಗಿ ಈಗ ಹಾರಾಟವನ್ನು ನಡೆಸ್ತಾ ಇದ್ದೇವೆ। ಇನ್ನೂ ಕೂಡ 44 ದಿನಗಳ ಒಂದು ಕಾಲ ಆಗಿಲ್ಲ, ಇನ್ನೂ ಕೂಡ ಈ ಒಂದು ರಾಕೆಟ್ ಏನಿದೆ ನಮ್ಮ ಒಂದು ಭೂಮಿಯ ಸುತ್ತ ಸುತ್ತಾ ಇದೆ। ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ನಿಮಗೆ ಇಸ್ರೋದ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ, ಅಲ್ಲಿಂದ ನೀವು ಮಾಹಿತಿಗಳನ್ನು ಪಡ್ಕೋಬೋದಾಗಿರ್ತದೆ। ಆದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಇಸ್ರೋಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಮಾಹಿತಿಗಳನ್ನು ಪಡ್ಕೋಬೇಕಾಗಿರ್ತದೆ। ಪಕ್ಕಾ ಪ್ರಶ್ನೆಗಳು ಇಲ್ಲಿಂದ ಬರ್ತಾ ಇರ್ತದೆ, ಅದಕ್ಕಾಗಿ ಮಿಸ್ ಮಾಡಬೇಡಿ, ಇಲ್ಲಿಂದ ಪ್ರಶ್ನೆಗಳು ಬರ್ತವೆ। ಅದಾದ ಬಳಿಕ ಇಲ್ಲಿ ಥಂಬ್ನೇಲ್ ಕ್ವಶನ್ ಏನಪ್ಪ ಇದೆ ಅಂತಂದರೆ, ಇಸ್ರೋದ ಮುಖ್ಯಸ್ಥರು ಇಲ್ಲಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ। ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಪ್ರಶ್ನೆ ಇದು ನೋಡಿ। ಇಲ್ಲಿ SS ಸೋಮನಾಥ್ ಅವರಿದ್ದಾರೆ, ಮಾರ್ಕೋ ಪಾಲೋ ಅವರಿದ್ದಾರೆ, KS ಶಿವನ್ ಅವರಿದ್ದಾರೆ, SS ಧವನ್ ಅವರಿದ್ದಾರೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ। ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು। ಇತ್ತೀಚೆಗೆ ಇಲ್ಲಿ SS ಸೋಮನಾಥ್ ಅವರು ಈಗ ಪ್ರೆಸೆಂಟ್ ಆಗಿರತಕ್ಕಂಥ ಒಂದು ಇಸ್ರೋದ ಒಂದು ಮುಖ್ಯಸ್ಥರು ಇರತಕ್ಕಂಥದ್ದು, ಹಿಂದಿನ ಮುಖ್ಯಸ್ಥರು ಯಾರು ಅಥವಾ ಫಾರ್ಮರ್ ಚೇರ್ಮನ್ ಯಾರಪ್ಪ ಅಂತ ಕೇಳಿದರೆ, KS ಶಿವನ್ ಅವರು
ಹಿಂದಿನ ಒಂದು ಮುಖ್ಯಸ್ಥರು ಆದರೆ ಎಸ್ ಎಸ್ ಸೋಮನಾಥ್ ಅವರು ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥ ಒಂದು ಮುಖ್ಯಸ್ಥರು ಆಗಿರ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಸ್ರೋ ಸ್ಥಾಪನೆಯಾದ ವರ್ಷ ಯಾವಾಗ ಅಂತ, ಇಸ್ರೋ ಸ್ಥಾಪನೆಯಾದಂಥ ಒಂದು ವರ್ಷ ಯಾವಾಗ ಅಂತ ಎಲ್ಲರೂ ಕೂಡ ಆನ್ಸರ್ನ ಮಾಡಿ. ಮತ್ತು ಇಲ್ಲಿ ಈ ಒಂದು ಚಂದ್ರಯಾನಕ್ಕೆ ಸಂಬಂಧಪಟ್ಟಂತೆ ಚಂದ್ರನ ಮೇಲೆ ಮೊದಲು ಒಂದು ಕಾಲಿಟ್ಟ ವ್ಯಕ್ತಿ ಯಾರಪ್ಪ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಎಂಬತಕ್ಕಂಥವನು 1967 ಜುಲೈ 19 ಈ ಒಂದು 1967 ಜುಲೈ 19 ಈ ಒಂದು ಇಸ್ರೋದ ಮೇಲೆ ಕಾಲಿಟ್ಟಂತಹ ಒಂದು ಮೊದಲ ವ್ಯಕ್ತಿ ಆಗಿರ್ತಾರೆ. ಅದಾದ ಬಳಿಕ ಎರಡನೇದಾಗಿ ಯಾರಪ್ಪ ಅಂತಂದರೆ ಇಸ್ರೋದ ಒಂದು ಮುಖ್ಯ ಏನು ಇನ್ನೊಬ್ಬರು ಯಾರಪ್ಪ ಅಂತಂದರೆ ಎಡ್ವಿನ್ ಆಲ್ಡ್ರಿನ್ ಎಂಬತಕ್ಕಂಥವನು ಎರಡನೇ ಒಂದು ವ್ಯಕ್ತಿ, ಈ ಒಂದು ಚಂದ್ರನ ಮೇಲೆ ಕಾಲಿಟ್ಟಂಥ ಒಂದು ಎರಡನೇ ವ್ಯಕ್ತಿ ಯಾರಪ್ಪ ಅಂತಂದರೆ ಎಡ್ವಿನ್ ಆಲ್ಡ್ರಿನ್ ಎಂಬತಕ್ಕಂಥ ಒಂದು ವ್ಯಕ್ತಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ, ಇದನ್ನು ಕೂಡ ಮಿಸ್ ಮಾಡಬೇಡಿ. ಪಕ್ಕಾ ಪ್ರಶ್ನೆಗಳು ಇಲ್ಲಿಂದ ಬರ್ತವೆ, ಫ್ರೇಮ್ ಆಗ್ತವೆ, ಅದಕ್ಕಾಗಿ ತಂದು ನಿಮಗೆ ಆಲ್ಮೋಸ್ಟ್ ನಿಮಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಬನ್ನೀಗ ಡೈರೆಕ್ಟಾಗಿ ನಮ್ಮ ಒಂದು ಏನು ಒನ್ ಲೈನರ್ ಕರೆಂಟ್ ಅಫೇರ್ಸ್ ಇದ್ದಾವೆ ಅದನ್ನು ನೋಡ್ಕೊಳ್ತಾ ಹೋಗೋಣ. ಓಕೆ ಬನ್ನಿ, ಈಗ ಮೊದಲನೇದಾಗಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಹೀಗಿದೆ, ಭೂಮಿಯ ಒಂದು ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂತಹ ಒಂದು ಮೂಲವಸ್ತು ಯಾವುದು? ಮೂಲವಸ್ತು ಅಂತಂದರೆ ಎಲಿಮೆಂಟ್ ಅಂತ ಕರಿತೇವೆ. ಭೂಮಿಯ ಒಂದು ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಒಂದು ಮೂಲವಸ್ತು ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಾರಜನಕ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಎರಡನೆಯ ಪ್ರಶ್ನೆ ಇಲ್ಲಿ ನೋಡಿ, ಇಲ್ಲಿ ಮೊದಲನೇದಾಗಿ ಭೂಮಿಯ ಒಂದು ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಒಂದು ಮೂಲವಸ್ತು ಸಾರಜನಕ ಆದರೆ, ಎರಡನೇ ಪ್ರಶ್ನೆಯನ್ನು ನೋಡಿ, ಇಲ್ಲಿ ಪ್ರೋಟಾನನ್ನು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ರುದರ್ಫೋರ್ಡ್ ಎಂಬತಕ್ಕಂಥ ಒಂದು ವ್ಯಕ್ತಿ. ಪ್ರೋಟಾನನ್ನು ಕಂಡುಹಿಡಿದಿರ್ತಾರೆ. ಅದೇ ರೀತಿಯಲ್ಲಿ ನ್ಯೂಟ್ರಾನ್ಗಳನ್ನು ಮತ್ತು ಎಲೆಕ್ಟ್ರಾನ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಈ ಒಂದು ಪ್ರಶ್ನೆಗಳು ಬಂದಾಗ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಪ್ರೋಟಾನನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದರೆ ರುದರ್ಫೋರ್ಡ್ ಎಂಬತಕ್ಕಂಥ ಒಂದು ವ್ಯಕ್ತಿ ಪ್ರೋಟಾನನ್ನು ಕಂಡುಹಿಡಿದರೆ. ಅದಾದ ಬಳಿಕ ಇಲ್ಲಿ ಮೂರನೇದಾಗಿ ಭೂಮಿಯ ಒಂದು ಮೇಲ್ಪದರ ಅಂತಂದರೆ ಅಟ್ಮಾಸ್ಫಿಯರಲ್ಲಿ ಟ್ರೋಪೋಸ್ಫಿಯರ್ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತದೆ. ಈ ಒಂದು ಟ್ರೋಪೋಸ್ಫಿಯರ್ ಅಥವಾ ಭೂಮಿಯ ಒಂದು ಮೇಲ್ಪದರದಲ್ಲಿ ಅತಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇರತಕ್ಕಂಥ ಒಂದು ಮೂಲವಸ್ತು ಯಾವುದು ಅಂತ, ಕೇಳಿದರೆ ನೋಡಿ, ಆಮ್ಲಜನಕ ಸರಿಯಾದ ಉತ್ತರ ಆಗಿದೆ. ಆಮ್ಲಜನಕ ಇಲ್ಲಿ ಭೂಮಿಯ ಒಂದು ಮೇಲ್ಪದರದಲ್ಲಿ ಇರತಕ್ಕಂಥ ಒಂದು ಅತಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿರುವ ಮೂಲವಸ್ತು ಆಗಿರ್ತಕ್ಕಂಥದ್ದು. ಆಮ್ಲಜನಕ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾಲ್ಕನೇದಾಗಿ ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು ಅಂತ ನೋಡಿ, ಇಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್. ನಿಮ್ಮ ಒಂದು ಪಿ ಸಿ ಎಕ್ಸಾಮಲ್ಲಿ ಈಗಾಗಲೇ ನೀವು ಒಂದ್ಸರಿ ಬೇಕಾದರೆ ಕ್ವಶನ್ ಪೇಪರ್ನ ನೋಡ್ಬೋದು. ಎರಡರಿಂದ ಮೂರು ಪ್ರಶ್ನೆಗಳನ್ನು ಡೈರೆಕ್ಟಾಗಿ ಈ ಒಂದು ಪ್ರಶ್ನೆಗಳನ್ನು ಕೇಳಿದರೆ ಒಂದ್ಸರಿ ಎಲ್ಲರೂ ಕೂಡ ನೋಡ್ಕೊಂಡು ಬರ್ಬೋದು. ನೋಡಿ, ಇಲ್ಲಿ ನಾಲ್ಕನೇದಾಗಿ ನ್ಯೂಟ್ರಾನ್ಗಳನ್ನು ಕಂಡುಹಿಡಿದಿರ್ತಕ್ಕಂಥ ಒಂದು ವ್ಯಕ್ತಿ ಯಾರಪ್ಪ ಅಂತ ಕೇಳಿದರೆ, ಜೇಮ್ಸ್ ಚಾಡ್ವಿಕ್ ಎಂಬತಕ್ಕಂಥ ಒಂದು ವ್ಯಕ್ತಿ ನ್ಯೂಟ್ರಾನನ್ನು ಕಂಡುಹಿಡಿದಿರ್ತಾರೆ. ನ್ಯೂಟ್ರಾನ್ಗಳನ್ನು ಜೇಮ್ಸ್ ಚಾಡ್ವಿಕ್ ಎಂಬತಕ್ಕಂಥ ಒಂದು ವ್ಯಕ್ತಿ ಇಲ್ಲಿ ಕಂಡುಹಿಡಿದಿರ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಕೊನೆಯ ಒಂದು ಪ್ರಶ್ನೆ, ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು ಅಂತ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಜೇಮ್ಸ್ ಥಾಮ್ಸನ್ ಎಂಬತಕ್ಕಂಥ ಒಂದು ವ್ಯಕ್ತಿ ಈ ಒಂದು ಎಲೆಕ್ಟ್ರಾನನ್ನು ಕಂಡುಹಿಡಿದಿರ್ತಾನೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಡೈರೆಕ್ಟಾಗಿ ಪ್ರಶ್ನೆಗಳು ಫ್ರೇಮ್ ಆಗ್ತವೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ ಇನ್ನೊಂದ್ಸರಿ ನಾವು ಇದನ್ನು ರಿಕಾಲ್ ಮಾಡ್ಕೊಂಡ್ಬಿಡೋಣ. ಭೂಮಿಯ ಒಂದು ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಒಂದು ಮೂಲವಸ್ತು ಯಾವುದಪ್ಪ ಅಂತ ಕೇಳಿದರೆ ಸಾರಜನಕ ಅಥವಾ ನೈಟ್ರೋಜನ್ ಅಂತ ಕರಿತೇವೆ. ಪ್ರೋಟಾನನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ ರುದರ್ಫೋರ್ಡ್. ಮೂರನೇದಾಗಿ ಭೂಮಿಯ ಒಂದು ಮೇಲ್ಪದರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಒಂದು ಮೂಲವಸ್ತು ಯಾವುದು ಅಂತ ಕೇಳಿದರೆ ಆಮ್ಲಜನಕ. ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ ಜೇಮ್ಸ್ ಚಾಡ್ವಿಕ್. ಮತ್ತು ಇಲ್ಲಿ ಕೊನೆಯದಾಗಿ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದರೆ ಇಲ್ಲಿ ಜೆ ಥಾಮ್ಸನ್ ಎಂಬತಕ್ಕಂಥ ಒಂದು ವ್ಯಕ್ತಿ. ಟೋಟಲ್ ಆಗಿ 5 ಪ್ರಶ್ನೆಗಳನ್ನು ನಿಮಗೆ ಒನ್ ಲೈನರಾಗಿ ಕೊಟ್ಟಿದ್ದೇನೆ, ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಿನ್ನೆ ಒಂದು 17ನೇ ತಾರೀಕಿನ ಒಂದು ಕರೆಂಟ್ ಅಫೇರ್ಸ್, ಇಲ್ಲಿ ನಮ್ಮ ಒಂದು ಎಕ್ಸಾಮ್ ಇರೋ ಕಾರಣದಿಂದಾಗಿ ಈ ಒಂದು ಕರೆಂಟ್ ಅಫೇರ್ಸ್ನ ರೀಸೆಂಟ್ ಕರೆಂಟ್ ಅಫೇರ್ಸ್ನ ಮಾಡೋದಕ್ಕೆ ಆಗಲಿಲ್ಲ. 17ನೇ ತಾರೀಕಿನ ಒಂದು ಕರೆಂಟ್ ಅಫೇರ್ಸ್ನ ಆ ಒಂದು ಕರೆಂಟ್ ಅಫೇರ್ಸನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸ್ತೇನೆ. ನಿಮಗೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಮತ್ತು ಇಲ್ಲಿ ನಿಮ್ಮ ಒಂದು ಪೇಪರ್ ಆರ್ಟಿಕಲ್ಸ್ ಏನಿರ್ತವೆ ಅದು ಮಿಸ್ ಆಗೋದಿಲ್ಲ. ಪ್ರತಿದಿನದ ಒಂದು ಪೇಪರ್ ಆರ್ಟಿಕಲ್ಸ್ ಏನಿರ್ತವೆ ಅದನ್ನು ಕರೆಕ್ಟಾಗಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಯಾರೂ ಕೂಡ ಬರಿಯಾಗೋದು ಬೇಡ. ಬನ್ನೀಗ ಡೈರೆಕ್ಟಾಗಿ ನಮ್ಮ ಒಂದು ಮ್ಯಾಪ್ ಪ್ರಶ್ನೆನ ನೋಡ್ಕೊಳ್ತಾ ಹೋಗೋಣ. ಮ್ಯಾಪ್ ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ನೋಡಿ, ಇಲ್ಲಿ ಇತ್ತೀಚಿನ ಮಾಹಿತಿ ಪ್ರಕಾರ ಮ್ಯಾಪ್ ಪ್ರಶ್ನೆಯನ್ನು ಕೊಡ್ತೇನೆ. ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಅಬ್ದೆಲ್ ಫತಾ ಎಲ್ ಸಿ ಸಿ ಎಂಬತಕ್ಕಂಥ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ಯಾವ ದೇಶದ ಒಂದು ಪ್ರಧಾನ ಅಥವಾ ಯಾವ ದೇಶದ ಒಂದು ರಾಷ್ಟ್ರಪತಿ ಆಗಿರ್ತಾನೆ? ಎಲ್ಲರೂ ಕೂಡ ಆನ್ಸರ್ನ ಮಾಡಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರತಕ್ಕಂಥದ್ದು. ಅಬ್ದೆಲ್ ಫತಾ ಎಲ್ ಸಿ ಸಿ ಎಂಬತಕ್ಕಂಥ ಒಂದು ವ್ಯಕ್ತಿ. ಪಕ್ಕಾ ಪ್ರಶ್ನೆ ಕೇಳ್ತಾರೆ, ಇದನ್ನು ಕೇಳಲಿಲ್ಲ ಅಂತ ನೀವು ಬೇಕಾದರೆ ನೋಡಿ, ಬೇಕಾದರೆ ಈ ಪಿ ಸಿ ಎಕ್ಸಾಮಲ್ಲಿ ಪಕ್ಕಾ ಪ್ರಶ್ನೆ ಇದು. ಈಜಿಪ್ಟ್ನ ಒಂದು
ಏನು ಪ್ರೆಸಿಡೆಂಟ್ ಆಗಿರ್ತಾರೆ. ಹಾಗಾದರೆ ಇಲ್ಲಿ ಈಜಿಪ್ಟ್ನ ಒಂದು ಹತ್ತಿರ ಒಂದು ಏನಪ್ಪ ಇದೆ ಅಂತ ಅಂದರೆ ರೆಡ್ ಸಿ ಇದೆ. ಆ ಒಂದು ರೆಡ್ ಸಿ ಪಕ್ಕ ಒಂದು ಕೆನಲ್ ಇದೆ. ರೆಡ್ ಸಿ ಮತ್ತು ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಈ ಎರಡೂ ಸಮುದ್ರಗಳನ್ನು ಒಂದು ಕೆನಲ್ ಇದೆ. ಅದು ಆ ಒಂದು ಕೆನಲ್ ಇವೆರಡು ಸಮುದ್ರಗಳನ್ನು ಒಂದು ಮಾಡ್ತದೆ. ಆ ಒಂದು ಕೆನಲ್ ಹೆಸರು ಏನಂತ ಇವತ್ತು ಆನ್ಸರ್ನ ಮಾಡಬೇಕಾಗಿರ್ತದೆ. ಆ ಒಂದು ಕೆನಲ್ ಹೆಸರು ಏನು ಅಂತ ಆನ್ಸರ್ನ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಎಲ್ಲರೂ ಕೂಡ ಆನ್ಸರ್ನ ಮಾಡಿ. ರೀಸೆಂಟಾಗಿ ತುಂಬ ನ್ಯೂಸಲ್ಲಿದೆ ಆ ಒಂದು ಕೆನಲ್, ಅದಕ್ಕಾಗಿ ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ. ಎಲ್ಲರೂ ಕೂಡ ಆನ್ಸರ್ನ ಮಾಡ್ಕೊಳ್ತಾ ಹೋಗಿ ಬನ್ನಿ. ಹಾಗಾದರೆ ಈಗ ಡೈರೆಕ್ಟಾಗಿ ನಮ್ಮ ಒಂದು ಪೇಪರ್ ಕಟ್ಟಿಂಗ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಎರಡೂ ದಿನದ ಒಂದು ಪೇಪರ್ ಕಟ್ಟಿಂಗ್ಗಳನ್ನು ಒಂದೇ ದಿನ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇನೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನೋಡಿದ್ದೀನಿ ತುಂಬ ಇಂಪಾರ್ಟೆಂಟ್ ಇದೆ. 1930 ಇಂದಿನವರೆಗೆ ಫುಟ್ಬಾಲ್ ವಿಶ್ವಕಪ್ ನಡೆದು ಬಂದಿದೆ. ಹಾಗಾದರೆ ಏನಪ್ಪ ಫೀಫಾ ಅಂತ ಅಂದರೆ ಏನಪ್ಪ ಅಂತಂದರೆ, ಫೀಫಾ ಅಂತ ಅಂದರೆ ಫುಟ್ಬಾಲ್ ಫೆಡರೇಷನ್ ಆಫ್ ಏನಿದೆ, ಫುಟ್ಬಾಲ್ ಫೆಡರೇಷನ್ ಅಂತ. ಈ ಒಂದು ಫುಟ್ಬಾಲ್ ಫೆಡರೇಷನ್ 1930 ನಡೆದುಕೊಂಡು ಬಂದಿರತಕ್ಕಂಥದ್ದು. ಇವತ್ತಿನ ಒಂದು ಇತಿಹಾಸದಲ್ಲಿ ಏನು 1930 ಈ ಒಂದು ಫೀಫಾ ವರ್ಲ್ಡ್ ಕಪ್ ನಡೀತಾ ಬಂದಿದೆ. ಈಗ ಇತ್ತೀಚೆಗೆ ಫೀಫಾ ವರ್ಲ್ಡ್ ಕಪ್ನ ಒಂದು ಏನು ಗೆದ್ದವರು ಯಾರಪ್ಪ ಅಂತಾನೆ, ಅರ್ಜೆಂಟೈನಾ. ಮತ್ತು ಇಲ್ಲಿ ಫೀಫಾ ಒಂದು ರ್ಯಾಂಕಿನಲ್ಲಿ ಪ್ರಥಮ ಸ್ಥಾನದಲ್ಲಿ ಇರತಕ್ಕಂಥ ದೇಶ ಯಾವುದಪ್ಪ ಅಂತಾನೆ, ಅರ್ಜೆಂಟೈನಾ. ಎರಡನೇ ಸ್ಥಾನದಲ್ಲಿ ಇರತಕ್ಕಂಥ ದೇಶ ಫ್ರಾನ್ಸ್. ಮತ್ತು ಇಲ್ಲಿ 101 ಸ್ಥಾನದಲ್ಲಿ ಇರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಭಾರತ. ಭಾರತ 101 ಸ್ಥಾನದಲ್ಲಿದೆ. ಇವು ಮೂರು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇವನ್ನು ನೆನಪಿಟ್ಕೊಳ್ಳಿ. ಇದರ ಬಳಿಕ ಇಲ್ಲಿ ಫೀಫಾಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ತಾ ಹೋಗೋಣ. ಫುಟ್ಬಾಲ್ ವಿಶ್ವಕಪ್ ನಡೆದು ಬಂದ ಹಾದಿ ಅಂತ ಇದೆ. ವಿಶ್ವಕಪ್ಗೆ ಅರ್ಹತೆ ಅಂತ ಇದೆ. ವಿಶ್ವಕಪ್ ಯಾವ ಯಾವ ರೀತಿಯಲ್ಲಿ ನಡೆದು ಬಂತು ನೋಡಿ. ಇಲ್ಲಿ ವಿಶ್ವಕಪ್ನ ಒಂದು ಸ್ಟೇಡಿಯಮನ್ನು ಇಲ್ಲಿ ಕೊಟ್ಟಿದ್ದರೆ ಸ್ಟೇಡಿಯಂ ಯಾವ ರೀತಿ ಇದೆ ನೋಡಿ. ಇಲ್ಲಿ ಫೀಫಾ ಒಂದು ಸ್ಟೇಡಿಯಂ. ನೆಕ್ಸ್ಟು ಇಲ್ಲಿ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ ಅಂತ ಕತಾರ್ನಲ್ಲಿ 2022 ನಡೆಯಿತು. ವಿಶ್ವಕಪ್ ಫುಟ್ಬಾಲ್ ಟೂರ್ನಿ 22ನೇ ಆವೃತ್ತಿ. ಇದು 4 ವರ್ಷಗಳಿಗೆ ಒಮ್ಮೆ ನಡೀತಿದೆ. ಈ ಒಂದು ಆರಂಭಗೊಳ್ಳಲು ಇಷ್ಟು ಸುಮಾರು 491 ದಿನಗಳು ಇಲ್ಲಿ ಬಾಕಿ ಇರ್ತಕ್ಕಂಥದ್ದು ಅಂತ ಇಲ್ಲಿ ಕೊಟ್ಟಿದ್ದರು. ಹಿಂದಿನ ವರ್ಷದ ಮಾಹಿತಿ ಇದು. ಆದರೆ ಇಲ್ಲಿ ಕತಾರ್ನಲ್ಲಿ ಈ ಒಂದು ಫುಟ್ಬಾಲ್ ಟೂರ್ನಿಯನ್ನು ನಡೀತು. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟೂರ್ನಿ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಈ ಒಂದು ಆರ್ಟಿಕಲ್ನ ಟೆಲಿಗ್ರಾಮಲ್ಲಿ ನಿಮಗೆ ಸಿಗ್ತದೆ. ಅಲ್ಲಿಂದ ನೀವು ಮಾಹಿತಿಗಳನ್ನು ಪಡ್ಕೋಬೋದು. ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಅಲ್ಲಿಂದ ನೀವು ಓದ್ಕೋಬೋದಾಗಿರ್ತದೆ. ನೋಡಿ, ಇಲ್ಲಿ ಫೀಫಾ ವಿಶ್ವಕಪ್ ಅಂತ, ಫೀಫಾ ವಿಶ್ವಕಪ್ ಇದೆ ಯಾವ ರೀತಿ ಇದೆ ಅಂತ ನೋಡಿ. ಇಲ್ಲಿ ಫುಟ್ಬಾಲ್ ವಿಶ್ವಕಪ್ ಅಂತ ನೋಡಿ, ಇಲ್ಲಿ ಫುಟ್ಬಾಲ್ ಹಿಡ್ಕೊಂಡಿದ್ದಾರೆ. ಒಬ್ಬ ಒಂದು ವ್ಯಕ್ತಿ ಫುಟ್ಬಾಲ್ನ ಇಲ್ಲಿ ಹಿಡ್ಕೊಂಡಿರೋ ರೀತಿಯಲ್ಲಿ ಫೀಫಾ ವರ್ಲ್ಡ್ ಕಪ್ ಇರತಕ್ಕಂಥದ್ದು. ಈ ಒಂದು ವರ್ಲ್ಡ್ ಕಪ್ ನೋಡಿದರೆ ಇದು ಫೀಫಾ ವರ್ಲ್ಡ್ ಕಪ್ ಅಂತಲೇ ನೀವು ಆನ್ಸರ್ನ ಮಾಡ್ಬೋದು. ಬನ್ನಿ, ಈಗ ಫೀಫಾ ವಿಶ್ವಕಪ್ಗೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ. ಫೀಫಾ ವಿಶ್ವಕಪ್ ಫುಟ್ಬಾಲ್ ಕ್ರೀಡೆ ಒಂದು ಅತ್ಯುನ್ನತ ಒಂದು ಪ್ರಶಸ್ತಿ ಆಗಿರ್ತಕ್ಕಂಥದ್ದು. ಇದನ್ನು ಸಾಮಾನ್ಯವಾಗಿ ವಿಶ್ವಕಪ್ ಫುಟ್ಬಾಲ್ ಎಂದು ಇಲ್ಲಿ ಕರೀತಾರೆ. ಈ ಒಂದು ಪಂದ್ಯಾವಳಿಯು ಫೀಫಾ ಒಂದು ಸದಸ್ಯ ರಾಷ್ಟ್ರ ಒಂದು ಪುರುಷರ ಒಂದು ತಂಡಗಳ ಒಂದು ನಡುವೆ ಪ್ರತಿ 4 ವರ್ಷಗಳಿಗೊಮ್ಮೆ ನಡೀತದೆ. ಇದು 1930 ಆರಂಭವಾದ ಒಂದು ಈ ಪಂದ್ಯಾವಳಿ 1940-1944 ದ್ವಿತೀಯ ಒಂದು ವಿಶ್ವಯುದ್ಧ ಕಾರಣದಿಂದಾಗಿ ನಡೆಯಲಿಲ್ಲ. ಈ ಒಂದು ಪಂದ್ಯಾವಳಿಯ ಒಂದು ಅಂತಿಮ ಒಂದು ಚರಣವು ಸಾಮಾನ್ಯವಾಗಿ ವಿಶ್ವಕಪ್ ಫೈನಲ್ಸ್ ಎಂದು ಇಲ್ಲಿ ಕರೆಯಲ್ಪಟ್ಟು ವಿಶ್ವದ ಅತಿ ಹೆಚ್ಚಿನ ಜನಸಂಖ್ಯೆಯ ಒಂದು ಜನತೆಯಿಂದ ನೇರವಾಗಿ ದೂರದರ್ಶನದ ಮೂಲಕ ವೀಕ್ಷಿಸಲ್ಪಡ್ತಕ್ಕಂಥದ್ದು ಒಂದು ಆಟ ಇರತಕ್ಕಂಥದ್ದು ಈ ಒಂದು ಫುಟ್ಬಾಲ್ ವಿಶ್ವಕಪ್. ನೆಕ್ಸ್ಟ್, ಇಲ್ಲಿ ಪ್ರಸ್ತುತ ವಿಶ್ವಕಪ್ನಲ್ಲಿ ಅಂತಿಮ ಹಂತದಲ್ಲಿ 32 ದೇಶಗಳ ಒಂದು ತಂಡಗಳು ಪಾಲ್ಗೊಳ್ತವೆ. ಒಂದು ಇಲ್ಲಿ ಯಾವ ಒಂದು ದೇಶ ಇಲ್ಲಿ ಅತಿ ಹೆಚ್ಚು ಆತಿಥೇಯ ಒಂದು ರಾಷ್ಟ್ರಗಳು ಹಲವು ನಗರಗಳಲ್ಲಿ ಸುಮಾರು ಇಲ್ಲಿ ಒಂದು ತಿಂಗಳ ಕಾಲ ಇಲ್ಲಿ ಅಂತಿಮ ಒಂದು ಘಟ್ಟದ ಒಂದು ಪಂದ್ಯಗಳು ಆಡಲ್ಪಡ್ತವೆ. ಅಂತಿಮ ಹಂತಕ್ಕೆ ತಂಡಗಳನ್ನು ಆಯ್ಕೆ ಮಾಡಲು ಸುಮಾರು 3 ವರ್ಷಗಳ ಅವಧಿಯಲ್ಲಿ ಪ್ರಪಂಚದೆಲ್ಲೆಡೆ ಇಲ್ಲಿ ಅರ್ಹತಾ ಸುತ್ತಿನ ಒಂದು ಪಂದ್ಯಗಳನ್ನು ನಡೆಸಲಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಈವರೆಗೆ 21 ಬಾರಿ ಫೈನಲ್ಸ್ ನಡೆದದ್ದು, ಕೇವಲ 8 ರಾಷ್ಟ್ರಗಳು ಮಾತ್ರ ಈ ವಿಶ್ವಕಪ್ಪನ್ನು ಗೆದ್ದಿರತಕ್ಕಂಥದ್ದು. ಇಷ್ಟನ್ನು ಈಗ ನೆನ್ಪಿಟ್ಕೊಳ್ಳಿ. ಈಗ ರೀಸೆಂಟಾಗಿ 22ನೇ ಒಂದು ಫೀಫಾ ವಿಶ್ವಕಪ್ ಯಾರು ಗೆದ್ದರಪ್ಪ ಅಂತ ಕೇಳಿದರೆ ಅರ್ಜೆಂಟೈನಾ ಅವರು ಗೆದ್ದರು. ಅರ್ಜೆಂಟೈನಾದ ಒಂದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಆಟಗಾರ ಯಾರಪ್ಪ ಅಂತಂದರೆ ಲಿಯೋನೆಲ್ ಮೆಸ್ಸಿ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಏನು ಇನ್ನೊಬ್ಬ ಯಾರು ಎಲ್ಲರೂ ಕೂಡ ರೊನಾಲ್ಡೋ ಅಂತ ಏನು ಎಲ್ಲರಿಗೂ ಕೂಡ ಗೊತ್ತಿದೆ. ರೊನಾಲ್ಡೋ ಪೋರ್ಚುಗಲ್ನಿಂದ ಆಡಿರ್ತಾನೆ. ನೆಕ್ಸ್ಟ್ ಇಲ್ಲಿ ಲಿಯೋನೆಲ್ ಮೆಸ್ಸಿ ಅಂತಕ್ಕಂಥದ್ದು ಅರ್ಜೆಂಟೈನಾದಿಂದ ಆಡಿರ್ತಾನೆ. ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫೀಫಾ ರ್ಯಾಂಕಿಂಗ್ನಲ್ಲಿ ಮೊದಲನೇ ಒಂದು ಸ್ಥಾನ ಅರ್ಜೆಂಟೈನಾ ಆದರೆ ಎರಡನೇ ಸ್ಥಾನ ಫ್ರಾನ್ಸ್, 101 ಸ್ಥಾನ ಭಾರತ. ಫೀಫಾ ರ್ಯಾಂಕಿಂಗ್ನಲ್ಲಿ 101 ಸ್ಥಾನ ಭಾರತ ಇದೆ. ಇಷ್ಟನ್ನು ಕೂಡ ನೀವು ನೆನಪಿಟ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಇಲ್ಲಿ ಮುಂದಿನ ಆಟಗಳನ್ನು ನೋಡೋಣ. ಅತ್ಯದ್ಭುತ ಶಿಲ್ಪಕಲಾ ಸೌಧ ಅಂತ ಇದೆ. ವಿಧಾನಸೌಧದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದೆ. ಇತ್ತೀಚೆಗೆ ಇಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಏನು ಬಜೆಟ್ ಮಂಡನೆ ಆಯಿತು. ಬಜೆಟ್ ಮಂಡನೆ ಈ ಒಂದು ವಿಧಾನಸೌಧದಲ್ಲಿ ಆಯಿತು. ಅದಕ್ಕಾಗಿ ಈ ಒಂದು ಸ್ವಲ್ಪ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಟೆಲಿಗ್ರಾಮಲ್ಲಿ ಮಾಹಿತಿ ಕೊಟ್ಟಿರ್ತೇನೆ. ಎಲ್ಲರೂ ಕೂಡ ಮಾಹಿತಿಗಳನ್ನು ಎಲ್ಲಿಂದ ಪಡ್ಕೋಬೋದಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ಮುಂದಿನ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಅಂತಾರಾಷ್ಟ್ರೀಯ ಶಿಲಾ ದಿನ ಅಂತ, ಇಂಟರ್ನ್ಯಾಷನಲ್ ರಾಕ್ ಡೇ ಅಂತ ಕರಿತೇವೆ. ಅಂತಾರಾಷ್ಟ್ರೀಯ ಶಿಲಾ ದಿನವನ್ನು ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಅಂತಾರಾಷ್ಟ್ರೀಯ ಶಿಲಾ ದಿನವನ್ನು ಇಲ್ಲಿ ಪ್ರತಿ ವರ್ಷ ಜುಲೈ 13ನೇ ತಾರೀಕಿನಂದು ಆಚರಣೆಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಶಿಲಾ ದಿನದ ರೀತಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಿನ ಯಾವುದಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಶಿಲಾ ದಿನ ರೀತಿಯಲ್ಲಿ ಇಲ್ಲಿ ವರ್ಲ್ಡ್ ಡೆಮೋಗ್ರಾಫಿಕ್ ಡೇ ಅಥವಾ ಇಂಟರ್ನ್ಯಾಷನಲ್ ಏನು ಜನಸಂಖ್ಯಾ ದಿನ, ಏನು ವಿಶ್ವ ಜನಸಂಖ್ಯಾ ದಿನವನ್ನು ಜುಲೈ 11ರಂದು ಆಚರಣೆಯನ್ನು ಮಾಡ್ತೇವೆ. ಅದು ಕೂಡ ನೆನಪಿಟ್ಟುಕೊಳ್ಳಿ. ಪಕ್ಕಾ ಪ್ರಶ್ನೆಗಳನ್ನು ಕೇಳಬಹುದು.
ಓಕೆ, ಮುಂದಿನ ಆರ್ಟಿಕಲ್ನ ನೋಡೋಣ. ನೋಡಿ, ಇಲ್ಲಿ ಈ ಒಂದು ಆರ್ಟಿಕಲ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಚಂದ್ರಯಾನ 3ಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈಗಾಗಲೇ ಮಾಹಿತಿಗಳನ್ನು ಸಿಕ್ಕಿ ಕೊಟ್ಟಿದ್ದೇನೆ. ನೋಡಿದ್ದು ಇದು ಎಷ್ಟು ಕೆ ಜಿ ತೂಕ ಇದೆ ನೋಡಿ, ಇಲ್ಲಿ 2369 ಕೆ ಜಿ ಆರ್ಬಿಟರ್ ತೂಕ, 2448 ಕೆ ಜಿ ಪ್ರೊಪಲ್ಷನ್ ಮಾಡಲು ತೂಕ, 1477 ಕೆ ಜಿ ಲ್ಯಾಂಡರ್ ತೂಕ, 1752 ಕೆ ಜಿ ಲ್ಯಾಂಡರ್ ತೂಕ, 26 ಕೆ ಜಿಯಲ್ಲಿ ರೋವರ್, ಮತ್ತು ಇಲ್ಲಿ 26 ಕೆ ಜಿಯಲ್ಲಿ ರೋವರ್ ಅಂತ ಇದೆ. ಏನಪ್ಪ ಇದು ಅಂತಂದರೆ, ಇದು ಚಂದ್ರಯಾನ 2ಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, ಇದು ಚಂದ್ರಯಾನ 3ಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ನೋಡಿ, ಇಲ್ಲಿ ಚಂದ್ರಯಾನ 2, ಚಂದ್ರಯಾನ 3, ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಡಿಫ್ರೆನ್ಸು ಈ ಒಂದು ಚಂದ್ರಯಾನಕ್ಕೆ ಸಂಬಂಧಪಟ್ಟಂತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇದು ಚಂದ್ರಯಾನ 2 ಯಾವ್ಯಾವುದನ್ನು ಹೊತ್ತೊಯ್ಯಲಿತ್ತು ಅಂತಂದರೆ ಆರ್ಬಿಟರ್, ಲ್ಯಾಂಡರ್ ಮತ್ತು ರೋವರ್. ಈಗ ಇಲ್ಲಿ ಚಂದ್ರಯಾನ 3 ಇಲ್ಲಿ ಪ್ರೊಪಲ್ಷನ್ ಮಾಡ್ಯೂಲ್, ಲ್ಯಾಂಡರ್ ಮತ್ತು ರೋವರ್ ಈಗಾಗಲೇ ಆರ್ಬಿಟರ್ ಒಂದು ಚಂದ್ರನಲ್ಲಿ ಇದೆ, ಅದಕ್ಕಾಗಿ ಆರ್ಬಿಟರ್ನ ತೆಗೆದುಕೊಂಡು ಹೋಗ್ತಾ ಇಲ್ಲ. ನಡೆಸಲಿರುವ ಒಂದು ಪ್ರಯೋಗಗಳು ಆರ್ಬಿಟರ್ 8, ಲ್ಯಾಂಡರ್ 4, ರೋವರ್ 2 ಅಂತ. ಇಲ್ಲಿ ನಡೆಸಲಿರುವ ಒಂದು ಪ್ರಯೋಗಗಳು ಚಂದ್ರಯಾನ 2ರಲ್ಲಿ ಲ್ಯಾಂಡರ್ ಹಾಗೂ ರೋವರ್ಗಳ ಮೇಲೆ ನಡೆಸಿದ ಒಂದು ಪ್ರಯೋಗಗಳು ಮಾಡಿದರು. ನೆಕ್ಸ್ಟ್ ಇಲ್ಲಿ ಪ್ರೊಪಲ್ಷನ್ ಮಾಡಲು ಹೊಸ ಒಂದು ಪ್ರಯೋಗದ ಒಂದು ಪೇಲೋಡನ್ನು ಇಲ್ಲಿ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ರೀಸೆಂಟಾಗಿ ಚಂದ್ರಯಾನ 3ರಲ್ಲಿ ಇನ್ನೊಂದು ಏನು ಆ್ಯಡ್ ಆಗಿದೆ ಅಂತಂದರೆ ಪ್ರೊಪಲ್ಷನ್ ಮಾಡಲು ಆ್ಯಡ್ ಆಗಿದೆ, ಮತ್ತು ಇಲ್ಲಿ ಇನ್ನೊಂದು ಏನು ತೆಗೆದಿದ್ದಾರೆ ಅಂತಂದರೆ ಈ ಒಂದು ಆರ್ಬಿಟರ್ ಏನಿದೆ, ಆರ್ಬಿಟರ್ನ ಈಗಾಗಲೇ ಚಂದ್ರನಲ್ಲಿ ಇರೋ ಕಾರಣದಿಂದಾಗಿ ಆರ್ಬಿಟರ್ನ ಇದೊಂದು ಈ ಒಂದು ಏನು ಈಗ LV-M3 M4 ರಾಕೆಟ್ ಇದೆ ಅದು ಎತ್ಕೊಂಡು ಹೋಗಿಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಹಿಂದಿನ ಒಂದು ವರ್ಷದಲ್ಲಿ 3872 ಕೆ ಜಿ ಟೋಟಲ್ ಆಗಿ ತೂಕ ಇತ್ತು, ಈಗ 3926 ಕೆ ಜಿ ಟೋಟಲ್ ಆಗಿ ಪ್ರೊಪಲ್ಷನ್ ಒಟ್ಟು ತೂಕ, ಪೇಲೋಡ್ ಒಟ್ಟು ತೂಕ ಆಗಿರ್ತಕ್ಕಂಥದ್ದು. ಇಷ್ಟನ್ನು ನೆನಪಿಟ್ಕೊಳ್ಳಿ. ಈ ಒಂದು ಚಂದ್ರಯಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಈಗಾಗಲೇ ಕೊಟ್ಟಿದ್ದೇನೆ. ಈಗ ಹಿಂದಿನ ಒಂದು ಚಂದ್ರಯಾನ ಇಲ್ಲಿ 48 ದಿನಗಳಾಗಿದ್ದರೆ ಈ ಚಂದ್ರಯಾನ ಇಲ್ಲಿ 42 ದಿನಗಳ ಒಂದು ಕಾಲ ಇರ್ತದೆ. ಈ ಒಂದು ಚಂದ್ರಯಾನ ನೋಡಿ, ಇಲ್ಲಿ ಚಂದ್ರನಲ್ಲಿ ತಲುಪಲು ಅಗತ್ಯವಿರುವ ಒಂದು ದಿನಗಳು 42 ದಿನಗಳ ಮೂಲಕ ಇಲ್ಲಿ ಚಂದ್ರನಲ್ಲಿ ಇಲ್ಲಿ ತಲುಪಿದೆ. ಹಿಂದಿನ ಒಂದು ಸಲ 48 ದಿನಗಳಲ್ಲಿ ತೆಗೆದುಕೊಂಡಿತ್ತು. ಇಷ್ಟನ್ನು ನೆನಪಿಟ್ಕೊಳ್ಳಿ. ಓಕೆ, ಇಲ್ಲಿ LV-M3 M4 ರಾಕೆಟ್ನ ಇನ್ನೊಂದು ಹೆಸರು GSLV ರಾಕೆಟ್ ಅಂತ ಕರಿತೇವೆ. ಇಷ್ಟನ್ನು ನೆನಪಿಟ್ಕೊಳ್ಳಿ. ಈ ಒಂದು ಇಲ್ಲಿಂದ ಪ್ರಶ್ನೆಗಳು ಡೈರೆಕ್ಟಾಗಿ ಫ್ರೇಮ್ ಆಗ್ತವೆ, ಎಲ್ಲರೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಇಲ್ಲಿ ಬನ್ನಿ ಈಗ ಡೈರೆಕ್ಟಾಗಿ ನಮ್ಮ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಆಲ್ಮೋಸ್ಟ್ ನಿಮಗೆ ಎಲ್ಲವೂ ಕೂಡ ಈ ಒಂದು ಮಾಹಿತಿಗಳಲ್ಲಿ ಕೊಟ್ಟಿದೆ. ಬನ್ನಿ ಈಗ ಒಂದೊಂದಾಗಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಸ್ಪರ್ಧಾರ್ಥಿಗಳೇ, ಬನ್ನಿ ಈಗ ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಯಾವ ರಾಜ್ಯ ಸರ್ಕಾರವು ಒಂದು ಟ್ಯಾಪ್ ಒನ್ ಟ್ರೀ ಅಭಿಯಾನವನ್ನು ಪ್ರಾರಂಭ ಮಾಡಲು ಇಲ್ಲಿ ಸಿದ್ಧವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇಲ್ಲಿ ಬಿ, ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಗಿದೆ. ಉತ್ತರ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ: CBIನ ಹೊಸ ವಿಶೇಷ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಜಯ್ ಭಟ್ನಾಕರ್ ಅವರು ಇದಕ್ಕೆ ನೇಮಕವನ್ನು ಹೊಂದಿದ್ದಾರೆ. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ: ಉತ್ತರ ಚೀನಾದ ಒಂದು ಹೈಬೈ ಪ್ರಾಂತ್ಯದಲ್ಲಿ ಎಷ್ಟು ಬಣ್ಣದ ರೇಷ್ಮೆ ಸಾಮ್ರಾಜ್ಯಶಾಹಿ ಶಾಸನಗಳನ್ನು ಕಂಡು ಬಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಇಲ್ಲಿ ಬಿ, 5 ಸಾಮ್ರಾಜ್ಯಶಾಹಿ ಶಾಸನಗಳು ಇಲ್ಲಿ ಕಂಡು ಬಂದಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ: ರಾಷ್ಟ್ರೀಯ ಸಿಕಲ್ ಸೆಲ್ ಅನಿಮಿಯಾ ಎಲಿಮಿನೇಷನ್ ಮಿಷನ್ 2047 ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ, ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ. ಇದನ್ನು ಮಧ್ಯಪ್ರದೇಶದಲ್ಲಿ ಪ್ರಾರಂಭವನ್ನು ಮಾಡಲಾಯಿತು. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ: ಪಾವತಿ ಸಂಸ್ಕಾರಕವಾದ ವೀಸಾ ಇತ್ತೀಚೆಗೆ ಯಾವ ಲ್ಯಾಟಿನ್ ಅಮೆರಿಕನ್ ದೇಶದಲ್ಲಿ ತನ್ನ ಒಂದು ಅಸ್ತಿತ್ವವನ್ನು ಪ್ರಕಟ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇಲ್ಲಿ ಡಿ ಬ್ರೆಜಿಲ್ ಸರಿಯಾದ ಉತ್ತರ ಆಗಿದೆ. ಬ್ರೆಜಿಲ್ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ: ಇತ್ತೀಚಿನ ಫಿಫಾ ವಿಶ್ವ ಶ್ರೇಯಾಂಕದಲ್ಲಿ ಭಾರತದ ರಾಷ್ಟ್ರೀಯ ಪುರುಷರ ಒಂದು ಫುಟ್ಬಾಲ್ ತಂಡವು ಯಾವ ಶ್ರೇಣಿಯನ್ನು ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 100ನೇ ಶ್ರೇಣಿಯನ್ನು ಹೊಂದಿದೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಆಧಾರ್ ಆಧಾರಿತ ಪಾವತಿ ವ್ಯವಸ್ಥೆ ABPS ಮೂಲಕ MG ನರೇಗಾ ಕಡ್ಡಾಯ ಪಾವತಿ ಕೇಂದ್ರಗಳ ಒಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಯಾವ ತಿಂಗಳವರೆಗೆ ಗಡುವನ್ನು ವಿಸ್ತರಣೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ August 2023 ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ: ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ RBI ಯಾವ ಒಂದು ಬ್ಯಾಂಕಿನ ಒಂದು ಪರವಾನಗಿಯನ್ನು ರದ್ದುಗೊಳಿಸಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಮಹಾಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ನ ಒಂದು ಪರವಾನಗಿಯನ್ನು ರದ್ದುಗೊಳಿಸಿದೆ. ಕೊನೆಯ ಪ್ರಶ್ನೆ: ಯಾವ ಭಾರತೀಯ ಒಂದು ಬ್ಯಾಂಕ್ ಇತ್ತೀಚಿನ ಒಂದು ವಿಶ್ವದ 4ನೇ ಅತ್ಯಂತ ಮೌಲ್ಯಯುತ ಬ್ಯಾಂಕ್ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಲಿ ಎ HDFC ಬ್ಯಾಂಕ್ ಸರಿಯಾದ ಉತ್ತರ ಆಗಿದೆ. ಕೊನೆಯ ಪ್ರಶ್ನೆ ನೋಡಿ, ಇಲ್ಲಿ USD $3 billion ಲೇಔಟ್ ಅಥವಾ ಬೇಲೌಟ್ ಏನಿದೆ ಪ್ಯಾಕೇಜ್ಗಳಿಗಾಗಿ ಯಾವ ದೇಶವು IMF-ನೊಂದಿಗೆ ಸಿಬ್ಬಂದಿ ಒಪ್ಪಂದ ಮಟ್ಟದ ಒಪ್ಪಂದವನ್ನು ತಲುಪಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಪಾಕಿಸ್ತಾನ ಸರಿಯಾದ ಉತ್ತರ ಆಗಿದೆ. ಓಕೆ, ಇಲ್ಲಿ ಮುಂದಿನ ಪ್ರಶ್ನೆಗಳನ್ನ ಎಲ್ಲರೂ ಕೂಡ ಆನ್ಸರ್ನ ಮಾಡ್ಕೊಳ್ತಾ ಹೋಗಿ. ಭಾರತದಲ್ಲಿ ರಾಷ್ಟ್ರೀಯ ಅಂಚೆ ನೌಕರರ ದಿನವನ್ನು ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತೇವೆ ಅಂತಿದೆ, ಆನ್ಸರ್ನ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಇಲ್ಲಿ ಮುಂದಿನ ಒಂದು ಪ್ರಶ್ನೆ:
ಇಲ್ಲಿ ನೋಡಿ, ಹಸಿರು ಹೈಡ್ರೋಜನ್ ಕುರಿತ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದ ಯಾವ ಒಂದು ಭಾರತೀಯ ನಗರದಲ್ಲಿ ನಡೆಸಲು ಇಲ್ಲಿ ನಿರ್ಧಾರ ಮಾಡಲಾಗಿದೆ ಅಂತಿವೆ. ಆನ್ಸರ್ನ ಮಾಡ್ಕೊಳ್ತಾ ಹೋಗಿ. ಇತ್ತೀಚೆಗೆ ಮರುಕಳಿಸಿದ ಠೇವಣಿಗಳಲ್ಲಿ ಬಡ್ಡಿದರಗಳನ್ನು ಎಷ್ಟು ಶೇಕಡ ಹೆಚ್ಚಿಸಲಾಗಿದೆ ಅಂತಿದೆ, ಆನ್ಸರ್ನ ಮಾಡಿ. ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ 64ನೇ ಕೌನ್ಸಿಲ್ ಸಭೆಯು ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆಯಿತು ಅಂತಿದೆ, ಇದಕ್ಕೂ ಕೂಡ ಆನ್ಸರ್ನ ಮಾಡ್ಕೊಳ್ತಾ ಹೋಗಿ. ಈ 4 ಪ್ರಶ್ನೆಗಳು ಕೊಟ್ಟಿದ್ದೇನೆ, ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡಿ. ಇವತ್ತಿನ ವಿಡಿಯೋ ಎಲ್ಲರೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.